ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಅವನೇನೇನ್ ಫ್ರಾಡ್ ಕೆಲಸ ಮಾಡಿ ಆ 40% ತೊಗೊಂಡಿದ್ದೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಕತೆನ ಮುಗಿಸ್ಬಿಟ್ವಿ ಅಂತ ಅನ್ಕೊಳ್ಳಿ. ಆಮೇಲಿಂದ ಅವನ್ ಸುತ್ತೋ ಇದಾರಲ್ಲ ಅಷ್ಟು ಜನನು ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ತಾರೆ. ಆಮೇಲೆ ಫ್ಯಾಕ್ಟ್ರಿ ಒಳಗೆ ನಾವು ಹೋಗೋದಕ್ಕೆ ನಮ್ಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಕೋರ್ಟು ಕಚೇರಿ ಕೇಸು ಅನ್ನೋದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ ಸರ್. ಅವನಿಗೆ ಚಟ್ಟ ಕಟ್ಟಬೇಕು ಸರ್. 10 ದಿನದಲ್ಲಿ ಅವನಿಗೆ ಹೇಗಾದ್ರೂ ಮಾಡಿ ಚಟ್ಟ ಕಟ್ಟಲೇಬೇಕು ಸರ್. ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ, ವಯಸ್ಸಾಯ್ತು ಅಂತನಾ? ಲೋ ತಮ್ಮ, ನನ್ನ ನೋಡಿದ್ರೆ ವಯಸ್ಸಾಗಿರೋ ತರ ಕಾಣ್ತೀನೇನೋ? ನನ್ನ ದೇಹಕ್ಕೆ ವಯಸ್ಸಾದಂಗೆ ಕಾಣ್ಬೋದು, ಆದ್ರೆ ನನ್ನ ಬುದ್ಧಿಗೆ ವಯಸ್ಸಾಗೋದೇ ಇಲ್ಲ. ವಯಸ್ಸಾದಷ್ಟು ಅನುಭವ ಆದಷ್ಟು ನನ್ನ ಬುದ್ಧಿ ಜಾಸ್ತಿ ಆಗ್ತಾನೆ ಇರ್ತದೆ. ಒಳ್ಳೆಯವ್ರಿಗೆಲ್ಲ ಒಂದು ವಯಸ್ಸಲ್ಲಿ ಬುದ್ಧಿ ಬೆಳೆಯೋದೇ ಇಲ್ಲ. ಆದ್ರೆ ನನ್ನಂತ ಕ್ರಿಮಿನಲ್ ಮೈಂಡ್ ಇರೋರ್ಗೆ ಪ್ರತಿದಿನ ಬುದ್ಧಿ ಬೆಳೀತಾನೆ ಇರುತ್ತೆ. ನನಗೆ ನಮ್ಮಪ್ಪ ಅಮ್ಮ ಇಟ್ಟ ಹೆಸರು ರಂಜಿತ್ ಕುಮಾರ್, ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನನಗಿಟ್ಟ ಹೆಸರು ರಗಡ್ ರಂಜಿತ್. ಅದೆಲ್ಲ ನನಗೆ ಗೊತ್ತು ಬಿಡಿ ಸರ್. ನಾನು ಒಂಟಿಯಲ್ಲ, ನನ್ನ ಜೊತೆ 10 ಜನ ಹುಡುಗರು ಯಾವಾಗ್ಲೂ ಇದ್ದೇ ಇರ್ತಾರೆ. ವೆಲ್ ಟ್ರೈನರ್, ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿರೋದಾನೆ. ಎಲ್ಲ ಭಯಂಕರವಾದವ್ರೆ, ಕಣ್ಣಲ್ಲಿ ಸಿಗ್ನಲ್ ಮಾಡ್ರ ಸಾಕು, ಒಡೆದು ಬಿಸಾಕಿ ಹೋಗ್ತಾ ಇರ್ತಾರೆ. ಯಾರಿಗೂ ಎದ್ರಲ್ಲ, ನನಗೊಬ್ಬನಿಗೆ ಎದುರೋದು. ಇನ್ನು ಯಾಕೆ ಸರ್ ತಡ ಮಾಡ್ತಾ ಇದೀರಾ, ಮುಗಿಸ್ಬಿಡಿ. ಮುಗಿಸೋಣ ಧರ್ಮರಾಜ್, ಆದ್ರೆ ನಾನು ಯಾರಿಗೂ ಫ್ರೀ ಸರ್ವಿಸ್ ಮಾಡೋದಿಲ್ವಲ್ಲ ಸರ್. ನಿಮ್ಮನ್ನ ಯಾರು ಸರ್ ಬಿಟ್ಟು ಕೆಲಸ ಮಾಡಕ್ ಹೇಳಿದ್ದು? ಎಷ್ಟು ಅಂತ ಹೇಳಿದ್ರೆ ಒಂದೇ ಪೇಮೆಂಟ್ ಅಲ್ಲಿ ಸೆಟ್ಲ್ ಮಾಡ್ಬಿಡ್ತೀನಿ. ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ಪರವಾಗಿಲ್ವಾ? ಏನ್ ಸರ್ ಇದರಲ್ಲೂ ಕಾಸ್ಟ್ಲಿ ಅಂತ ಬೇರೆ ಇದೆಯಾ? ಹೌದು ಧರ್ಮರಾಜ್, ಎಲ್ಲ ಕಡೆ ಬೆಲೆ ಜಾಸ್ತಿ ಆದ್ಮೇಲೆ ಇಲ್ಲೂ ಬೆಲೆ ಜಾಸ್ತಿ ಆಗ್ಬೇಕಲ್ಲ. ಸರ್ ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಅದೆಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ. ಆ ಜೀವಾನಂದ ನನ್ನ ಮಗ ಸಾಯ್ಬೇಕಾದ್ರೆ ಆ ಜಾಗದಲ್ಲಿ ನಾನು ಇರ್ಬೇಕು. ಯಾಕೆ ನನ್ನ ಮೇಲೆ ಸಂದೇಹನ? ಹಾಗೆಲ್ಲ ಏನಿಲ್ಲ ಸರ್, ಆ ನನ್ನ ಮಗ ಸಾಯೋದನ್ನ ನನ್ನ ಮರೆಯಿಂದನಾದ್ರೂ ನೋಡ್ಬೇಕು ಅಷ್ಟೇ. ಯಾಕಪ್ಪ ಮರೆಯಿಂದ ನೋಡ್ತೀಯ, ನೇರವಾಗೇ ನೋಡು. ಅವರೆಲ್ಲ ನನಗೆ ಬಚ್ಚೆ ಇದ್ದಂಗೆ ಕಣ. ನನ್ನ ಸರ್ವಿಸ್ನಲ್ಲಿ ಅಂತವ್ರನ್ನ ಎಷ್ಟು ಜನ ನೋಡಿದ್ದೀನಿ ಗೊತ್ತಾ? ಏನಪ್ಪ ಧರ್ಮರಾಜ್, ನಿನಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ. ಹೌದೌದು, ಒಂದ ಎರಡ ಅಬ್ಬಬ್ಬಬ್ಬಬ್ಬ. ಸರಿ ನೀವೇನು ಹೊರಡಿ, ಇನ್ನೆರಡು ದಿನದಲ್ಲಿ ನನ್ನ ಹುಡುಗರು ಕರ್ಕೊಂಡು ಅಲ್ಲಿ ಬರ್ತೀನಿ. ಸರಿ ಸರ್, ನಾವು ತುಂಬಾ ದೂರ ಹೋಗ್ಬೇಕು, ಹೋಗ್ತೀವಿ. ನೋಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಂತ ತಪ್ಪಾಗಿ ತಿಳ್ಕೊಬೇಡಿ. ಈ ವಿಷಯದಲ್ಲಿ ನಾನು ಕೈ ಹಾಕಿರೋದು ಮೂರನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗಬಾರ್ದು. ಮನೆಯಲ್ಲಿ ಇರೋರ ಹತ್ರನೂ ಹೇಳ್ಬೇಡಿ. ಸರ್ ನಮ್ ಪ್ರಾಣ ಹೋದ್ರು ಸರಿ, ನಾವೇ ಯಾರ ಹತ್ರನೂ ಬಾಯ್ ಬಿಡೋದಿಲ್ಲ. ಏನ್ ಹೇಳಿದ್ರೆ ನಮ್ಮ ಮನೆಯವ್ರ ಹತ್ರ ನಮ್ಮ ವಿಷಯನೇ ಹೇಳೋದಿಲ್ಲ. ಇದನ್ನೆಲ್ಲ ಹೇಳ್ಬಿಡ್ತೀನ, ನನ್ನ ತಮ್ಮ ಯತಿ ಗೊತ್ತಲ್ಲ ಎರಡನೇವನು, ಅವನ ಹತ್ರನೇ ನಾನು ಬಾಯ್ ಬಿಡೋದಿಲ್ಲ ಸರ್. ಅವನು ಒಳ್ಳೆಯವನೇ, ನನ್ನ ಮೇಲೆ ತುಂಬಾ ಪ್ರೀತಿಯಿಂದನೇ ಇರ್ತಾನೆ. ಆದ್ರೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನಾನು ಅವನ ಹತ್ರ ಹೇಳೋದಿಲ್ಲ, ಮುಚ್ಚಿಟ್ಬಿಡ್ತೀನಿ. ಯಾಕೆ ಅಂದ್ರೆ ಕೆಲವೊಂದು ಸಮಯ ಅವನು ನ್ಯಾಯ ನೀತಿ ಧರ್ಮ ಅಂತೆಲ್ಲ ಮಾತಾಡೋಕೆ ಶುರು ಮಾಡ್ಬಿಡ್ತಾನೆ. ಆ ಕಡೆ ಒಳ್ಳೆಯವನಾಗೂ ಇರೋಕ್ಕಾಗದೆ, ಈ ಕಡೆ ಕೆಟ್ಟವನಾಗೂ ಇರೋಕ್ಕಾಗದೆ ಮದ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ಟು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ನೋಡು ಇದರಲ್ಲಿ ತುಂಬಾ ವಿಷಯ ಇದೆ. ಮೊದ್ಲೇ ನನಗೂ ಜೀವಾನಂದ್ಗೂ ವಿರೋಧ ಇದೆ, ಈಗ ನಾನು ನಿಮ್ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಅವನಿಗೇನಾದ್ರೂ ಗೊತ್ತಾಯ್ತು ಅಂತ ತಿಳ್ಕೊ. ಅವನು ಹುಷಾರಾಗ್ಬಿಡ್ತಾನೆ,
ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನಾಳೆ ದಿನ ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀವು ಜೀವನಂದ್ ಕತೆ ನೋಡಿ. ಏನಪ್ಪ ಧರ್ಮರಾಜ್, ಕೈ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸರ್. ಅದೆಲ್ಲ ಆಗಾಗ ಮೇಲೆ ಕೆಳಗೆಲ್ಲ ಹೋಗ್ತಾ ಇರುತ್ತೆ. ಕೈಗೆಲ್ಲ ಏನು ತೊಂದರೆ ಇಲ್ಲ ಸರ್. ನೀವೇನು ಹೆದರ್ಕೋಬೇಡಿ, ನನಗೊಂದು ಕೈ ಬರ್ತಾ ಇಲ್ಲ ಅಂತ ಆಸ್ಪತ್ರೆಯವ್ರಿಗೂ ಮನೆಯವ್ರಿಗೂ ಸುಳ್ಳೇಳಿ ನಂಬಿಸ್ತಾ ಇದ್ದೀನಿ ಸರ್. ಎಲ್ಲನೂ ನಾನು ಮಾಡ್ತಾ ಇರೋ ಡ್ರಾಮಾ ಸರ್. ಅದಕ್ಕೂ ಒಂದು ಕಾರಣ ಇದೆ. ಏನಪ್ಪ ಎಲ್ಲ ಅರ್ಥ ಆಗ್ತಾ ಇದೆಯಾ? ಅದನ್ನೆಲ್ಲ ಬಿಟ್ಟಾಕಿ ಆ ಜೀವನದ ಕತೆ ಮುಗಿಸಿ ನನ್ನ ನಾಸ್ತಿ ನನ್ನ ಕೈ ಸೇರೋಂಗ್ ಮಾಡಿ. ಆಮೇಲಿಂದ ನಮ್ಮ ಮನೆಯಲ್ಲಿರೋ ಹೆಂಗಸರಿಗೆ ಏನ್ ಕತೆ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ನನ್ನ ಹತ್ರ ಬಂದಿದೆಯಲ್ಲ, ಮುಗೀತು ಅಂತ ತಿಳ್ಕೋ. ಹಿಂಗ ಅನ್ನೋದ್ರೊಳಗೆ ಕೆಲಸ ಮುಗಿದೋಗುತ್ತೆ. ಇಲ್ಲಿವರೆಗೂ ನಾನ್ ಗುರಿ ಇಟ್ಟಿರೋ ಗುಂಡು ಯಾವತ್ತೂ ಮಿಸ್ ಆಗಿಲ್ಲ. ಮಿಸ್ ಆಗಿದ್ದು ಅಂದ್ರೆ ಆ ಜೀವಾನಂದ ಒಬ್ನೇ. ಈಗ ಮತ್ತೆ ಅವಕಾಶ ಸಿಕ್ಕಿದೆ, ಸುಮ್ನೆ ಬಿಟ್ಬಿಡ್ತೀನೋ? ಒಂದೇ ಗುಂಡಲ್ಲಿ ಅವನ ಕತೆನ ಮುಗಿಸಿ ಇಷ್ಟು ವರ್ಷದ ಹಾಗೆ ನಾ ತೀರ್ಸ್ಕೊತೀನಿ. ಸರಿ, ತುಂಬಾ ಹೊತ್ತು ನಾವು ನಿಂತು ಮಾತಾಡ್ತಾ ಇರೋದು ಸೇಫ್ ಅಲ್ಲ. ನೀವಿನ್ನು ಹೊರಡಿ, ನಾನು ಹೋಗ್ಬಿಟ್ಟು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ನಿಮ್ ತಮ್ಮ ಕೀರ್ತಿ ನಮ್ಮ ಜೊತೆ ಇದ್ರೆ ಕೆಲಸನೂ ಶುರು ಮಾಡ್ಬಿಡ್ಬೋದು. ಏನಂತೀಯ? ತುಂಬಾ ಸಂತೋಷ ಸರ್, ಧನ್ಯವಾದಗಳು. ಏನಪ್ಪ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದೀಯಾ? ನಾನು ಇದನ್ನ ಪ್ರೊಫೆಷನ್ ಆಗ್ತಾನೆ ಮಾಡ್ತಾ ಇರೋದು. ಆದ್ರೂ ನಮಗೋಸ್ಕರ ಇಷ್ಟೊಂದು ತೊಂದರೆ ತೋತಾ ಇದ್ದೀರಲ್ಲ. ಅಯ್ಯಯ್ಯೋ, ಆಗಿನ ಕಾಲದಲ್ಲಿ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಆಡಿದ ಆಟ ಎಲ್ಲ ನನ್ನ ಕಣ್ಣು ಮುಂದೆ ಎಲ್ಲಾ ದೃಶ್ಯನೂ ಹಾಗೇ ಇದೆ ಸರ್. ಈಗ ರೆಸ್ಟ್ ತಗೊಳ್ಳೋ ವಯಸ್ಸಲ್ಲಿ ನನಗೋಸ್ಕರ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಲ್ಲ. ಅದಂಗಲ್ಲ ಧರ್ಮರಾಜ್, ನನ್ನ ಮನಸ್ಸಲ್ಲಿ ಕೋರಿತಾ ಇದ್ದ ಒಂದೇ ಒಂದು ಕೊರತೆ, ಅದು ಸಹ ಈಗ ನನಗೆ ಈಡೇರ್ತಾ ಇದೆ. ಅದು ನಿನ್ನಿಂದ. ಅದನ್ನು ಮರೆತು ನಾ ಸುಮ್ನೆ ಕೂತ್ಕೊಳ್ಳ? ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಮುಗಿಸ್ಬಿಟ್ಟು ಹೊರಟೋಗ್ತಾ ಇರ್ತಾರೆ.